ಗೌರವ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಮಾಜಿ ಅಧ್ಯಕ್ಷರು, ಮಹಿಳಾ ನಿಗಮದ ಅಧ್ಯಕ್ಷರಾದಂಥ ವಸಂತಿ ಶಿವಣ್ಣ ಅವರು ಸ್ವಾಗತ ಕೊಡ್ತೇನೆ. ಹಾಗೂ ಮಾಜಿ ಮೇಯರ್ ಆದಂಥ ಗಂಗಾಂಬಿಕ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಪದ್ಮಾವತಿ ಮಾಜಿ ಮೇಯರ್ ಅವರು, ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಕಾಂತಾ ನಾಯಕ್ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ದೇವಕಿ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತೆ ನಮ್ಮ ಅಭ್ಯರ್ಥಿಯಲ್ಲಿ ಕಣದಲ್ಲಿದ್ದಂತಹ ಕುಸುಮಾ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಸಮೇಟ್ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಭವ್ಯ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಸಾರಿ, ರೂಪಾ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಕೊಡಿ ಅಲ್ಲಿ ಭವ್ಯ ಅವರು ಕೊಡಿ, ರೂಪಾ ಅವ್ರಿಗೂ ಕೊಡಿ. ದೀಪಾ ಗೌರಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ರೂಪಾ ಅವ್ರಿಗೂ ಕೊಡಿ. ರೂಪಾ ಅವ್ರಿಗೆ, ರೂಪಾ ವೆಲ್ಕಮ್, ವೆಲ್ಕಮ್ ರೂಪಾ. ಥ್ಯಾಂಕ್ ಯು ಸರ್ವರಿಗೂ. ನಿಮಗೂ ಎಲ್ಲ ಕೂಡ ಪ್ರಾಬ್ಲಮ್ಸ್ ಇದೆ, ಬಟ್ ನಾನೇನಾದ್ರು ಆದಾಗಿಂದ ನನಗೇನು ವರ್ಷ ಆಯ್ತು, ನಾವೇನಾದ್ರು ಮನೇಲಿ ಕೂತ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತು ಕಾಲೇ ಸಭೆ ಪಾಕ್ಲಾಗ್ತದೆ. ನಾವು ಕೂತ್ಕೊಳ್ಳಿಲ್ಲ, ನಮ್ಮ ಲೀಡರ್ಸ್ ಕೊಟ್ಟು ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಎಲ್ಲ ಮನೆ ಮನೆ ಹೋಗಿ ಒಬ್ಬ ಕೋಟ್ಯಾಂತರ ರೂಪಾಯಿ ಹಣನ ಖರ್ಚು ಮಾಡಿದ್ದಾರೆ. ಗೆದ್ದವರು ಮಾಡಿದ್ದಾರೆ, ಸೋತವರು ಮಾಡಿದ್ದಾರೆ, ಯಾರು ಮನೆ ಕೂತ್ಕೊಂಡಿಲ್ಲ. ಜನರ ಹತ್ರ ಬಂದಿದೆ. ಎಷ್ಟೋ ಜನ ನನಗೆ ಬಸ್ ಸ್ಟ್ಯಾಂಡ್ ಹೋದಾಗ, ಹಾಸ್ಪಿಟಲ್ಗೆ ಹೋದಾಗ ಟೀಕೆಯನ್ನು ಮಾಡಿದ್ದಾರೆ. ಆದರೂ ನಾವು ಸುಮ್ಮನೆ ಕೂತ್ಕೊಳ್ಬೇಕು. ಬೆಂಗಳೂರು ನಗರ ಇರ್ಬೋದು, ಎಲ್ಲ ಟಾಸ್ಕ್ ಫೋರ್ಸ್ಗಳನ್ನ ರಚನೆ ಮಾಡಿದ್ರು, ಕೋವಿಡ್ ಕಮಿಟಿ ರಚನೆ ಮಾಡಿದ್ರು, ಕೆಲವು ಪಾರ್ಟಿಸಿಪೇಟ್ ಮಾಡಿದ್ರು, ಕೆಲವು ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವೊಂದು ಅವಕಾಶ ನೋಡೋಣ ಅಂತೇಳಿ ಕೆಲವರೆಲ್ಲ ಭಾಳ ಜನಕ್ಕೆ ಸಣ್ಣ ಸಣ್ಣ ಕಮಿಟಿಗಳನ್ನು ಹಾಕಿ ಅವರ ಅರ್ಹತೆ, ಯೋಗ್ಯತೆ, ಕಮಿಟ್ಮೆಂಟು, ಪಾರ್ಟಿ ಕಮಿಟ್ಮೆಂಟು, ಅವರ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ ಇವೆಲ್ಲ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಮಾಡಿದ್ದೀನಿ, ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಮಾಡಿದೆ. ಅದು ದೊಡ್ಡ ಚರ್ಚೆ ಬೇರೆ ಸಂಘಟನೆ ಮಾಡಿದೆ. ಈಗ ನಿಮಗೆ ನಾನು ಕರೆದಿರೋದು ನಿಮ್ಗಿನ್ನ ನಿಮ್ಮಷ್ಟೇ ಹರಿಗೂ ಬೇರೆಯವರಿಲ್ಲ. ನಾನಿಲ್ಲ ಅಂತ ಇಲ್ಲಿ ಕಾರ್ಡ್ ಒಂದು 28-30 ಜನ ಕರೆದಿದ್ದೀನಿ. ಒಂದು ಕನ್ಕ್ಲೂಷನ್ ಬರೋಕ್ಕಾಗಲ್ಲ ಅಂತೇಳಿ ಎಲ್ಲರೂ ಕೂಡ ಕರೆದಿದ್ದೀನಿ. ಲೆಜಿಸ್ಲೇಟರ್ಸ್ ಮಾತ್ರ ಕಂಪಲ್ಸರಿ ಕರೆದಿದ್ದೀನಿ, ಯಾಕೆ ನಿಮಗೆ ಆದಂಥ ಲೆಜಿಸ್ಲೇಟರ್ಸು ಮಾಜಿ ಮಂತ್ರಿ